ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಏಪ್ರಿಲ್ 29ನೇ ತಾರೀಕು, ಪಾಶ್ಚಿಕ ಕಾಲದ 2ನೇ ವಾರ, ಸೋಮವಾರ. ಸಂತ ಯೋಹಾನನ್ ಬರೆದ ಶುಭ ಸಂದೇಶದಿಂದ ವಾಚನ. ನಿಕೋದೇಮನೆಂಬ ಪರಿಸಾಯನು ಇದ್ದನು. ಅವನು ಯಹೂದ್ಯರ ನಾಯಕರಲ್ಲಿ ಒಬ್ಬನು. ಒಂದು ರಾತ್ರಿ ಅವನು ಯೇಸು ಸ್ವಾಮಿಯ ಬಳಿಗೆ ಬಂದು, ಗುರುದೇವ, ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು. ದೇವರು ತಮ್ಮೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನು ಮಾಡಲು ಆಗದು ಎಂದು ಹೇಳಿದನು. ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ವಯಸ್ಸಾದ ಒಬ್ಬನು ಹೊಸದಾಗಿ ಹುಟ್ಟುವುದಾದರೂ ಹೇಗೆ? ತಾಯಿಯ ಗರ್ಭವನ್ನು ಮತ್ತೊಮ್ಮೆ ಹುಕ್ಕಿ ಅವನು ಹುಟ್ಟಲು ಸಾಧ್ಯವೇ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟದ ಹೊರತು ಯಾವನು ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ನೀವು ಹೊಸದಾಗಿ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಾಗಿಲ್ಲ. ಗಾಳಿ ತನಗೆ ಯೋಚಿಸಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿಮಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿಮಗೆ ತಿಳಿಯದು. ದೇವರ ಆತ್ಮದಿಂದ ಹುಟ್ಟಿದ ಪ್ರತಿಯೊಬ್ಬನು ಅದರಂತೆಯೇ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರಿಯ ಸಹೋದರ ಮತ್ತು ಸಹೋದರಿ, ಇಂದಿನ ಶುಭ ಸಂದೇಶದಲ್ಲಿ ನಿಕೋದೇಮ ಎಂಬ ಒಬ್ಬ ಪರಿಸಾಯ, ಹೆಸರಾಂತ ಬೋಧಕ, ಧಾರ್ಮಿಕ ಚಿಂತಕ, ಧರ್ಮದ ಬಗ್ಗೆ ಎಲ್ಲವನ್ನೂ ತಿಳಿದವ, ರಾತ್ರಿ ಹೊತ್ತು ಯೇಸುವಿನ ಬಳಿಗೆ ಬರುತ್ತಾನೆ. ಯಾತಕ್ಕಾಗಿ ರಾತ್ರಿ ಹೊತ್ತು? ಯೇಸುವನ್ನು ಅನೇಕ ಕಡೆ ಆತನು ನೋಡಿರಬಹುದು ಹಗಲಿನ ಹೊತ್ತು, ಆದರೂ ರಾತ್ರಿ ಹೊತ್ತು ಆತ ಯೇಸುವನ್ನು ಕಾಣಲು ಬರುತ್ತಾನೆ. ಕಾರಣ, ಆತ ಯಹೂದ್ಯ ಅಧಿಕಾರಿಗಳಿಗೆ ಅಂಜಿರಬೇಕು. ಯೇಸುವಿನಲ್ಲಿ ಮಾತನಾಡಿದರೆ ನಾನು ಒಬ್ಬ ಫರಿಸಾಯನಾಗಿ, ಅವರು ತಪ್ಪು ಭಾವನೆ ಅವರಿಗೆ ಬಂದು ಅಥವಾ ನನ್ನನ್ನು ಈ ಸಮಾಜದಿಂದ ಅವರು ದೂರ ಇಡಬಹುದು ಎಂಬ ಅವನ ಭಾವನೆ ಆಗಿರಬಹುದು, ಅಥವಾ ಆತ ಅವರಿಗೆ ಹೆದರಿ ಯೇಸುವನ್ನು ಹಗಲಿನ ಹೊತ್ತು ಸಂಧಿಸಲಿಲ್ಲ. ಶುಭ ಸಂದೇಶ ಹೇಳುತ್ತದೆ, ರಾತ್ರಿಯ ಹೊತ್ತು ಹೆದರಿ ಯೇಸುವಿನಲ್ಲಿ ಬಂದನು. ಅದು ಇವತ್ತಿನ ಶುಭ ಸಂದೇಶದಲ್ಲಿ ಉಲ್ಲೇಖವಾಗಿದೆ. ಆದರೆ ಈ ಕತ್ತಲು ಅಂಧಕಾರ ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ, ನಿಕೋದೇಮನು ಯೇಸುವನ್ನು ರಾತ್ರಿ ಹೊತ್ತು ಸಂಧಿಸಿದನು, ಅಂಧಕಾರದಲ್ಲಿ ಕತ್ತಲಿನಲ್ಲಿ ಸಂಧಿಸಿದನು. ಅಂಧಕಾರ, ಕತ್ತಲು, ಅಕಾರ್ಗತ್ತಲು ಆತನ ಆಧ್ಯಾತ್ಮಿಕ ಅಜ್ಞಾನ, ಅಂಧತೆಯನ್ನು ತೋರಿಸುತ್ತದೆ. ಆತ ಸಮಾಜದಲ್ಲಿ ಒಬ್ಬ ಪರಿಸಾಯ,
ಹೆಸರಾಂತ ಬೋಧಕ, ಸಾಕಷ್ಟು ಯಹೂದ್ಯ ಧರ್ಮದ ಬಗ್ಗೆ ತಿಳಿದವ ಎಂಬ ಹೆಸರನ್ನು ಹೊಂದಿದ್ದ. ಆದರೆ ಆಂತರಿಕವಾಗಿ ಆತ ಅಜ್ಞಾನ ಎಂಬ ಅಂಧಕಾರದಲ್ಲಿ ಮುಳುಗಿದ್ದ. ದೇವರು ಯಾರು, ದೇವರ ಪುತ್ರನ ಯಾರು, ಈ ದೇವರ ಪುತ್ರನಲ್ಲಿ ನಾವು ಸಂಧಿಸಬೇಕಾದರೆ ಏನು ಮಾಡಬೇಕು ಎಂಬುದರ ಅರಿವು ಆತನಿಗೆ ಇರಲಿಲ್ಲ. ಅದಕ್ಕಾಗಿ ಯೇಸು ಆತನ ಅಂಧಕಾರ, ಆತನ ಅಜ್ಞಾನವನ್ನು ಹೋಗಲಾಡಿಸಲು ಯೇಸು ಹೇಳುತ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದ ಹೊರತು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಎಂಬುದಾಗಿ ಯೇಸು ಈ ನಿಕೋದೇಮನಿಗೆ ಹೇಳುತ್ತಾರೆ. ಆದರೆ ನಿಕೋದೇಮನಿಗೆ ಅದು ಅರ್ಥವಾಗಲಿಲ್ಲ. ವಯಸ್ಸಾದವನು ಒಬ್ಬನು ಹೇಗೆ ಹೊಸದಾಗಿ ಹುಟ್ಟುವುದು, ಹೇಗೆ ಆತ ತಾಯಿಯ ಗರ್ಭವನ್ನು ಸೇರುವುದು, ಹೇಗೆ ಆ ತಾಯಿ ಆ ವಯಸ್ಸಾದವನಿಗೆ ಪ್ರಸವ ಅಥವಾ ಜನ್ಮವನ್ನು ನೀಡುವುದು ಎಂಬುದರ ಆತನ ಪ್ರಶ್ನೆಯಾಗಿತ್ತು. ಅದಕ್ಕೆ ಯೇಸು ಪ್ರತಿ ಉತ್ತರವಾಗಿ ಹೇಳುತ್ತಾರೆ, ನೀರಿನಿಂದಲೋ ಪವಿತ್ರಾತ್ಮನಿಂದಲೋ ಹುಟ್ಟದ ಹೊರತು ದೇವರ ಸಾಮ್ರಾಜ್ಯವನ್ನು ಯಾರು ಸೇರಲಾರ. ಹೊಸ ಜಂತು, ಹೊಸ ಸೃಷ್ಟಿ ಪವಿತ್ರಾತ್ಮರಲ್ಲಿ ನಾವಾಗಬೇಕು. ದೇವರನ್ನು ನಾವು ಸೇರಬೇಕಾದರೆ ಇದರ ಅರ್ಥ ಪಾಪ ಎಂಬ ಅಜ್ಞಾನ ಅಂಧಕಾರ ನಮ್ಮಿಂದ ದೂರವಾಗಬೇಕು. ಆಗ ಮಾತ್ರ ನಾವು ಹೊಸದಾಗಿ ಹುಟ್ಟಲು ಸಾಧ್ಯ, ಹೊಸದಾಗಿ ವಿಷಯಗಳನ್ನು ನೋಡಲು ಸಾಧ್ಯ, ಹೊಸತನದಲ್ಲಿ ಜೀವಿಸಲು ಸಾಧ್ಯ. ಪವಿತ್ರಾತ್ಮರ ಜೀವನ ನಮ್ಮ ಜೀವನವಾಗುತ್ತದೆ. ಅಂಥ ಜೀವನಕ್ಕೆ ನಿಕೋದೇಮನನ್ನು ಯೇಸು ಕರೆಯುತ್ತಾರೆ. ಈ ನಿಕೋದೇಮನ ಜೀವನ ಕೊನೆ ಕೊನೆಗೆ ಹೊಸದಾದ ಜೀವನವಾಗಿ ಮಾರ್ಪಾಡಾಗುತ್ತದೆ. ಶುಭ ಸಂದೇಶದಲ್ಲಿ ಮೂರು ಕಡೆ ನಿಕೋದೇಮನು ಬಗ್ಗೆ ಉಲ್ಲೇಖವಾಗಿದೆ. ಮೊದಲನೆಯ ಸ್ಥಳ ಇವತ್ತಿನ ಶುಭ ಸಂದೇಶ, ಅಂಧಕಾರದಲ್ಲಿ ಯೇಸುವನ್ನು ಹುಡುಕಿ ಈತ ನೋಡಲು ಬರುತ್ತಾನೆ. ಇನ್ನೊಂದು ಎರಡನೇ ಸ್ಥಳವಾಗಿದೆ ಯೋಹಾನರ ಶುಭ ಸಂದೇಶ ಅಧ್ಯಾಯ 7:45. ಆತ ಯೇಸುವಿನ ಬಗ್ಗೆ ವಾದಿಸಿ ಯಹೂದ್ಯರಿಗೆ ಯೇಸುವಿನ ಬಗ್ಗೆ ಪರಿಚಯವನ್ನು ನೀಡುತ್ತಾನೆ. ಅಂದರೆ ಆತನ ಅಂಧಕಾರ ತಕ್ಕ ಮಟ್ಟಿಗೆ ಆತನಿಂದ ದೂರವಾಗಿದೆ. ಕೊನೆಯದಾಗಿ ಅಂತ್ಯ ಸಂಸ್ಕಾರದ ಯೇಸುವಿನ ಶವದ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯೋಹಾನ ಶುಭ ಸಂದೇಶ 19:19 ಇಲ್ಲಿ ನಾವು ಓದ್ತೇವೆ, ಯೇಸುವಿನ ಅಂತ್ಯ ಸಂಸ್ಕಾರದಲ್ಲಿ ಈತ ಪಾಲ್ಗೊಳ್ಳುತ್ತಾನೆ. ಈಗ ಆತನ ಅಂಧಕಾರ ಸಂಪೂರ್ಣಮಯವಾಗಿದೆ. ಆತನು ಯೇಸುವಿನ ಬೆಳಕಿನಲ್ಲಿ ಕೂಡಿದ್ದಾನೆ. ಕತ್ತಲಿನಿಂದ ಬೆಳಕಿನೆಡೆಗೆ ಅಸೋತೋಮ ಸದ್ಗಮಯ, ಆತ ಆ ದಾರಿಯ ಪಯಣ ಈತನದ್ದಾಗಿತ್ತು. ಅಂಧಕಾರದಿಂದ ಬೆಳಕಿನೆಡೆಗೆ ಕೊನೆಗೆ ಯೇಸುವಿನಲ್ಲಿ ಆ ಬೆಳಕನ್ನು ನಿಕೋದೇಮನು ಕಾಣುತ್ತಾನೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ಆಲಿಸುವ ತಮಗೆಲ್ಲರಿಗೂ ವಂದನೆಗಳು. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಡಿಕಾಷ್ಟ. ತಮಗೆಲ್ಲರಿಗೂ ಶುಭ ದಿನ, ವಂದನೆಗಳು.